ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಮುದ್ದು ಮಕ್ಕಳೇ ಹೇಳಿರಿ
Thank you.
ನಿನ್ನದೇ ಇನ್ನೆಲ್ಲ ಮುಕ್ತೇಶ್ವರ ಯಾರಿದ್ದ
ಆಗುತ್ತದೇನುಂಟು ನೀನಿಲ್ಲದ ಬಳಿಕ ಪರಮ ಪಿತ ಹೇ ಶಿವನೇ ಕೃಪಾಸಾಗರ ಕೃಪಾಸಾಗರ ನಾನಿಂದೀಗ ತಂದೆಯನ್ನು ಕಾಣಲು ಆತುರದಿ ನಡೆದಿದನು ಯೋಗೀಶ್ವರ ಕಂದ ನಾನಿಂದೀಗ ತಂದೆಯನ್ನು ಕಾಣಲು ಆತುರದಿ ನಡೆದಿದನು ಯೋಗೀಶ್ವರ ನೀನೆ ಜ್ಯೋತಿರ್ಬಿಂದು ಅವಿನಾಶಿ ಶಿವನಯ್ಯ ನೀನೆ ಜ್ಯೋತಿರ್ಬಿಂದು ಅವಿನಾಶಿ ಶಿವನಯ್ಯ ಸನಿಹಕ್ಕೆ ಬಂದಿಹೆನು ಶಿವಸುಂದರ ಸನಿಹಕ್ಕೆ ಬಂದಿಹೆನು ಶಿವಸುಂದರ ಯಾರಿದ್ದರೆ ನಿಂತು ನೀನಿಲ್ಲದ ಬಳಿಕ ಪರಮ ಪಿತ ಹೇ ಶಿವನೇ ಕೃಪಾಸಾಗರ ಕೃಪಾಸಾಗರ ಏನಿದ್ದರೆ ನಿಂತು ಶಾಂತಿ ಇಲ್ಲದ ಬಳಿಕ ಶಾಂತಿ ದಾಮಕ್ಕಯ್ಯೋ ದಯಾಸಾಗರ ದಯಾಸಾಗರ ಶಾಂತಿ ದಾಮಕ್ಕಯ್ಯೋ ದಯಾಸಾಗರ ದಯಾಸಾಗರ ನಾನಾತ್ಮ ನನ್ನ ಶರೀರ ರೂಪಿ ಬಾಡಿಗೆ ಮನೆಯನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಹೊರಬಂದಿದ್ದೇನೆ ನೇರವಾಗಿ ನಾನು ಈಗ ಸೂಕ್ಷ್ಮ ಲೋಕವನ್ನು ತಲುಪಿರುವೆನು ನನ್ನ ಸನ್ಮುಖದಲ್ಲಿ ಸಂಪೂರ್ಣ ಬಾಬಾರವರು ಬ್ರಹ್ಮ ಬಾಬಾರವರಿದ್ದಾರೆ ಶಿವ ಬಾಬಾರವರನ್ನು ಆಹ್ವಾನಿಸುತ್ತಿದ್ದೇನೆ ಪರಮಧಾಮದಿಂದ ಅವರು ಸಹ ಪರಮಧಾಮದಿಂದ ಆಗಮಿಸಿ ಸಂಪೂರ್ಣ ಬ್ರಹ್ಮ ಬಾಬಾರವರ ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶಿಸಿದ್ದಾರೆ ಬಾಬ್ ದಾದಾರವರನ್ನು ನನ್ನ ಸನ್ಮುಖದಲ್ಲಿ ನೋಡುತ್ತಿರುವೆನು ಬಾಬಾರವರು ಸಂಪೂರ್ಣ ರಾಜ್ಯ ಸಭೆಯನ್ನು ವತನದಲ್ಲಿ ಎಮರ್ಜ್ ಮಾಡಿಕೊಳ್ಳುತ್ತಿದ್ದಾರೆ ಅದರಲ್ಲಿ ನನ್ನನ್ನು ಸ್ವರಾಜ್ಯ ಅಧಿಕಾರಿ ಎಂದು ಗುರುತಿಸಿದ್ದಾರೆ ನಾನು ಕರ್ಮಾತೀತ ಸ್ಥಿತಿಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವೆನು ಸ್ವರಾಜ್ಯ ಅಧಿಕಾರಿಯ ಆಸನವಾಗಿದೆ ಸಿಂಹಾಸನವಾಗಿದೆ ಈ ಕರ್ಮಾತೀತ ಸ್ಥಿತಿ ಈ ಸ್ಥಿತಿಯನ್ನು ಪಡೆಯಲು ಸಂಪೂರ್ಣ ಪುರುಷಾರ್ಥದಲ್ಲಿ ತೊಡಗಿದ್ದೇನೆ ಬಾಬಾ
ಕರ್ಮವನ್ನು ಮಾಡುತ್ತಿದ್ದರೂ ಸಹ ಸರ್ವ ಕರ್ಮ ಬಂಧನಗಳಿಂದ ಭಿನ್ನ ಮುಕ್ತವಾಗಿದ್ದೇನೆ. ಯಾವುದೇ ಕರ್ಮಗಳಿಗೆ ವಶವಾಗುತ್ತಿಲ್ಲ. ಅಧಿಕಾರಿತನದ ನಶೆಯಲ್ಲಿ ಇದ್ದೇನೆ. ನಂಬರ್ ಒನ್ ರಾಜ್ಯ ಅಧಿಕಾರದ ಲೆಕ್ಕದಲ್ಲಿ ಬಾಬ್ ದಾದಾರವರು ನನ್ನನ್ನು ನಂಬರ್ ಒನ್ ಆಗಿ ಈ ರಾಜ್ಯಸಭೆಯಲ್ಲಿ ನೋಡುತ್ತಿದ್ದಾರೆ. ನಾನು ನಂಬರ್ ಒನ್ ಅಧಿಕಾರಿ ಆತ್ಮನಾಗಿದ್ದೇನೆ. ಭವಿಷ್ಯದಲ್ಲಿಯೂ ವಿಶ್ವ ಮಹಾರಾಜನಾಗುವಂತಹ ಆತ್ಮ. ಅದೇ ರೀತಿಯಲ್ಲಿ ಸರ್ವ ಕರ್ಮೇಂದ್ರಿಯಗಳ ಮೇಲೆ ಅಧಿಕಾರವನ್ನು ಮಾಡುತ್ತಿದ್ದೇನೆ. ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತನಾಗುತ್ತಿದ್ದೇನೆ. ನಾನು ಸರ್ವ ಅಧಿಕಾರಿ ಆತ್ಮನಾಗಿರುವೆನು. ನನ್ನ ಹಣೆಯ ಮಧ್ಯಭಾಗದಲ್ಲಿ ಬಹಳ ಸುಂದರವಾದ ಮಣಿಗಳು ಹೊಳೆಯುತ್ತಿವೆ, ಬಣ್ಣ ಬಣ್ಣದ ಮಣಿಗಳು. ದಿವ್ಯ ಗುಣಗಳ ಮಣಿಗಳಾಗಿವೆ. ನಾನು ದಿವ್ಯ ಗುಣಧಾರಿ ಆತ್ಮನಾಗಿದ್ದೇನೆ. ನನ್ನ ಮಸ್ತಕದಲ್ಲಿ ದಿವ್ಯ ಗುಣಗಳ ಹೊಳಪು ಬಹಳಷ್ಟಿದೆ.
ರಾಜ್ಯ ಅಧಿಕಾರಿಯ ಚಿತ್ರ ಜ್ಞಾನರೂಪಿ ದರ್ಪಣದಿಂದ ಕಾಣಿಸುತ್ತಿದೆ. ನನ್ನ ಕರ್ಮಾತೀತ ಸ್ಥಿತಿಯನ್ನು ಸಹ ನಾನು ನೋಡಿಕೊಳ್ಳುತ್ತಿರುವೆನು. ಬಹಳ ಸುಂದರವಾದಂತ ಚಿತ್ರವಾಗಿದೆ. ಕರ್ಮಾತೀತ ಸ್ಥಿತಿಯ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಇದು ನನ್ನ ಸರ್ವಶ್ರೇಷ್ಠ ಸಿಂಹಾಸನವಾಗಿದೆ. ಈ ಸ್ಥಿತಿಯ ಅಧಿಕಾರಿ ಆತ್ಮನಾನಾಗಿರುವೆನು. ಇಷ್ಟ ದೇವತೆಯ ರೂಪದಲ್ಲಿ ನಾನು ಜಗತ್ತಿನ ಮುಂದೆ ಪ್ರಖ್ಯಾತಗೊಳ್ಳುವವನಿದ್ದೇನೆ. ಇಷ್ಟ ದೇವತೆಯ ಸಭೆಯಲ್ಲಿ ನಾನು ಶ್ರೇಷ್ಠ ದೇವತೆ ಇಷ್ಟ ದೇವತೆಯೇ ಕುಳಿತಿರುವೆನು. ಪರಮ ಪವಿತ್ರನಾಗಿರುವೆನು. ಸರ್ವ ಪ್ರಾಪ್ತಿ ಸಂಪನ್ನನಾಗಿದ್ದೇನೆ. ಸರ್ವರ ಪ್ರತಿಯಾಗಿ ಮಾಸ್ಟರ್ ವರದಾತ, ಸರ್ವರ ಪ್ರತಿಯಾಗಿ ಮಾಸ್ಟರ್ ಆತ್ಮಿಕ ಸ್ನೇಹ ಸಾಗರ, ಸರ್ವರ ಪ್ರತಿಯಾಗಿ ಶುಭ ಭಾವನೆಗಳ ಸಾಗರನಾಗಿರುವೆನು. ಪೂಜ್ಯ ಇಷ್ಟ ದೇವತೆಯಾಗಿ ಕುಳಿತುಕೊಂಡಿದ್ದೇನೆ. ಇದು ಸಂಪೂರ್ಣವಾಗಿ ಎಮರ್ಜ್ ರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಸಂಪೂರ್ಣ ಇಷ್ಟ ದೇವತೆಯ ಸಂಸ್ಕಾರವು ಎಮರ್ಜ್ ಆಗಿದೆ. ಸ್ಮೃತಿ ಸ್ವರೂಪದಿಂದ ಸಮಸ್ತ ಸ್ವರೂಪದಲ್ಲಿ ಬಂದಿರುವೆನು. ಸರ್ವ ಆತ್ಮಗಳು ಸಹ ಅನುಭವ ಮಾಡುತ್ತಿದ್ದಾರೆ. ನಾವು ಯಾರನ್ನು ಹುಡುಕುತ್ತಿದ್ದೆವು, ಯಾವ ಆತ್ಮನನ್ನು ನಾವು ಬಯಸುತ್ತಿದ್ದೆವು, ಎಂತಹ ಶ್ರೇಷ್ಠ ಆತ್ಮನಿಗಾಗಿ ನಾವು ಚಡಪಡಿಸುತ್ತಿದ್ದೆವು, ಅದೇ ಶ್ರೇಷ್ಠ ಆತ್ಮ ಇವರಾಗಿದ್ದಾರೆ ಎಂದು ನನ್ನನ್ನು ಪೂಜ್ಯ ಭಾವನೆಯಿಂದ ಭಕ್ತರೆಲ್ಲರೂ ನೋಡುತ್ತಿರುವರು. ಎಲ್ಲರ ಬಾಯಿಂದ ಇದೇ ಮಾತುಗಳು ಬರುತ್ತಿದೆ. ಇವರೇ ಅವರಾಗಿದ್ದಾರೆ, ಯಾರನ್ನು ನಾವು ಜನ್ಮಾಂತರಗಳಿಂದ ಹುಡುಕುತ್ತಿದ್ದೆವು ಎಂದು. ನನಗೆ ಇವರು ಸಿಕ್ಕಿಬಿಟ್ಟರು ಎಂದು ಆತ್ಮತೃಪ್ತಿಯನ್ನು ಅನುಭವಿಸುತ್ತಿದ್ದಾರೆ.
ಏನನ್ನು ಬಯಸಿದ್ದೆವೋ ಅದು ಇವರಿಂದ ಸಿಗುತ್ತಿದೆ ಎಂದು ಅನುಭವ ಮಾಡುತ್ತಿದ್ದಾರೆ. ಇವರೇ ನನ್ನ ಮಾಸ್ಟರ್, ಇವರೇ ನನ್ನ ಗೈಡ್, ಇವರೇ ನನ್ನ ಏಂಜಲ್, ಇವರೇ ನನ್ನ ಮೆಸೆಂಜರ್ ಎಂಬ ಭಾವನೆಯಿಂದ ನನ್ನನ್ನು ಅತಿ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದಾರೆ. ಇವರೇ ಅವರು, ಇವರೇ ನಾನು ಹುಡುಕುತ್ತಿದ್ದಂಥವರು ಎಂದು ಮನಸ್ಸನ್ನು ತುಂಬಿಕೊಳ್ಳುತ್ತಿದ್ದಾರೆ. ಇದೇ ಗುಂಗಿನಲ್ಲಿ ಮುಳುಗಿದ್ದಾರೆ. ಇವರೇ ಅವರು, ನಾನು ಹುಡುಕುತ್ತಿದ್ದವರು, ನನಗೆ ಸಿಕ್ಕಿಬಿಟ್ಟಿದ್ದಾರೆ ಎಂದು ತೃಪ್ತರಾಗುತ್ತಿದ್ದಾರೆ. ಖುಷಿಯಿಂದ ಚಪ್ಪಾಳೆಯನ್ನು ಹೊಡೆಯುತ್ತಿದ್ದಾರೆ. ಅಷ್ಟಶಕ್ತಿ ಸ್ವರೂಪವನ್ನು ಧಾರಣೆ ಮಾಡಿ, ಅಲಂಕಾರಿ ಶಕ್ತಿ ಸ್ವರೂಪವನ್ನು ಧಾರಣೆ ಮಾಡಿ ಸರ್ವರಿಗೂ ಸಹ ಇಷ್ಟ ದೇವತೆಯಾಗಿ ಅನುಭವ ಮಾಡಿಸುತ್ತಿದ್ದೇನೆ. ಶಕ್ತಿ ಸ್ವರೂಪ ತಾಯಿಯ ರೂಪದಲ್ಲಿ ಅನುಭವ ಮಾಡಿಸುತ್ತಿದ್ದೇನೆ. ಶಕ್ತಿ ಮಾ ರೂಪದಲ್ಲಿ ಪ್ರೀತಿ ಹಾಗೂ ಪಾಲನೆಯನ್ನ ಕೊಟ್ಟು ಮಕ್ಕಳ ಖುಷಿಗೆ ನಾಂದಿಯಾಡುತ್ತಿದ್ದೇನೆ. ಖುಷಿಯ ಉಯ್ಯಾಲೆಯಲ್ಲಿ ಸರ್ವ ಭಕ್ತರನ್ನು ತೂಗುತ್ತಿದ್ದೇನೆ. ಸರ್ವ ಮಕ್ಕಳನ್ನು ತಂದೆಯ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡುತ್ತಿದ್ದೇನೆ. ಪವಿತ್ರ ಪ್ರೇಮದ ಮೂಲಕ, ನನ್ನ ಸರ್ವ ಪ್ರಾಪ್ತಿಗಳ ಮೂಲಕ ಶ್ರೇಷ್ಠ ಪಾಲನೆಯನ್ನು ಸರ್ವರಿಗೂ ಕೊಡುತ್ತಿರುವೆನು. ಯೋಗ್ಯರನ್ನಾಗಿ ಮಾಡುತ್ತಿದ್ದೇನೆ, ಅರ್ಥಾತ್ ಯೋಗಿಗಳನ್ನಾಗಿ ಮಾಡುತ್ತಿರುವೆನು. ಮಾಸ್ಟರ್ ರಚಯಿತನಾಗುತ್ತಿದ್ದೇನೆ. ಸರ್ವ ಪ್ರಾಪ್ತಿಗಳನ್ನು ಭಕ್ತ ಆತ್ಮಗಳಿಗೆ ಮಾಡಿಸುತ್ತಿದ್ದೇನೆ. Thank you.
ನನ್ನ ಪಾಲನೆಯ ಮೂಲಕ ತಂದೆಯ ಅಧಿಕಾರಕ್ಕೆ ಯೋಗ್ಯ ಆತ್ಮನನ್ನಾಗಿ ಮಾಡುತ್ತಿದ್ದೇನೆ. ಆತ್ಮಗಳೆಲ್ಲರೂ ಸಂಪೂರ್ಣವಾಗಿ ತಂದೆಗೆ ಬಲಿಹಾರಿಯಾಗುತ್ತಿರುವರು. ಬಾಬಾರವರ ಆಸ್ತಿಗೆ ಅಧಿಕಾರಿಯಾಗುತ್ತಿದ್ದಾರೆ. ಪ್ರೀತಿ ಹಾಗೂ ಪಾಲನೆಯ ಮೂಲಕ ಅವರಿಗೆ ಅವಿನಾಶಿ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಿಸುತ್ತಿದ್ದೇನೆ. ತಂದೆ ತಾಯಿಯ ಪಾಲನೆಯಂತೆ ನಾನೂ ಸಹ ಆತ್ಮಗಳಿಗೆ ಪಾಲನೆಯನ್ನು ಕೊಟ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿರುವೆನು. ಯಾವುದೇ ಸಮಸ್ಯೆಗಳು ಅವರಿಗೆ ಬಂದಲು ಅವರನ್ನು ಎಲ್ಲ ಸಮಸ್ಯೆಗಳಿಂದ ಮುಕ್ತ ಮಾಡುತ್ತಿದ್ದೇನೆ. ಸದಾ ಶಕ್ತಿಶಾಲಿಯನ್ನಾಗಿ ಮಾಡುತ್ತಿರುವೆನು. ಸದಾ ಸಂಪತ್ತಿವಂತರನ್ನಾಗಿ ಮಾಡುತ್ತಿರುವೆನು. ಜಗನ್ಮಾತೆಯಾಗಿದ್ದೇನೆ. ಬೇಹದ್ದಿನ ತಾಯಿಯಾಗಿ ಮನಸ್ಸಿನಿಂದ
ಸರ್ವರನ್ನು ಶಕ್ತಿಶಾಲಿಗೊಳಿಸುತ್ತಿದ್ದೇನೆ. ಇದರಿಂದ ಸರ್ವ ಆತ್ಮಗಳು ವಿಘ್ನ ವಿನಾಶಕದ ರೂಪದಲ್ಲಿ, ಶಕ್ತಿ ಸಂಪನ್ನತೆಯ ರೂಪದಲ್ಲಿ, ಆರೋಗ್ಯ ಸಂಪತ್ತನ್ನು ಅನುಭವ ಮಾಡುತ್ತಿದ್ದಾರೆ. ಈ ಪಾಲನೆಯ ಅವಶ್ಯಕತೆಗಳು ನನ್ನಿಂದ ಪೂರ್ಣವಾಗುತ್ತಿವೆ. ಇಂತಹ ಸುಂದರ ಪರಿವಾರವನ್ನು ತಯಾರು ಮಾಡಿದ್ದೇನೆ ಪ್ರೀತಿ ಹಾಗೂ ಪಾಲನೆ. ಇದನ್ನ ಅನುಭೂತಿ ಮಾಡಿಸುತ್ತಿರುವೆನು. ಬಾಯಾರಿರುವ ಆತ್ಮಗಳೆಲ್ಲರೂ ಈ ಬ್ರಾಹ್ಮಣ ಪರಿವಾರದಲ್ಲಿ ಬಂದು ನಾನು ಜಗದಂಬೆಯಿಂದ ಸಂಪೂರ್ಣ ಪ್ರೀತಿ ಪಾಲನೆಯನ್ನು ಪಡೆಯುತ್ತಿರುವರು. ಎಲ್ಲರ ಬಾಯಿಂದ ಇದೇ ಮಾತುಗಳು ಹೊರಬರುತ್ತಿದೆ. ನನ್ನ ಸಮೀಪದ ಸಂಬಂಧಿ ನನಗೆ ದೊರಕಿದ್ದಾರೆ. ಸಂಬಂಧದ ಅನುಭೂತಿ, ಶ್ರೇಷ್ಠ ಸಂಬಂಧದ ಅನುಭೂತಿಯನ್ನು ಅವರಿಗೆಲ್ಲ ಮಾಡಿಸುತ್ತಿದ್ದೇನೆ. ಇದರಿಂದ ಸಹಜವಾಗಿ ಅವರು ಬಾಬಾರವರೊಡನೆ ಕನೆಕ್ಷನ್ ಅನ್ನು ಜೋಡಿಸುತ್ತಿರುವರು. ಈ ರೀತಿ ಪ್ರೀತಿ ಪಾಲನೆಯ ಅಲೆಗಳನ್ನ ನಾಲ್ಕು ಕಡೆ ಹರಡುತ್ತಿರುವೆನು. ಅಲೆದಾಡುತ್ತಿರುವ ಆತ್ಮಗಳು ಸಹ ಇದೇ ಅನುಭವ ಮಾಡುತ್ತಿದ್ದಾರೆ. ನಾನು ಏನನ್ನು ಪಡೆಯಬೇಕಿತ್ತೋ, ಏನು ಸಿಗಬೇಕಿತ್ತೋ, ಇವರಿಂದ ಅದೆಲ್ಲವನ್ನು ಪಡೆದು ಬಿಟ್ಟೆನು. ಈ ರೀತಿ ಸಂಪೂರ್ಣ ಶಕ್ತಿಶಾಲಿ ವಾಯುಮಂಡಲವನ್ನು ತಯಾರು ಮಾಡಿದ್ದೇನೆ. ಇವರೆಲ್ಲರನ್ನು ಕೇವಲ ನನ್ನವರನ್ನಾಗಿಸಿಕೊಳ್ಳದೆ ಬಾಬರವರ ಜೊತೆ ಇವರ ಕನೆಕ್ಷನ್ ಅನ್ನು ಜೋಡಿಸುತ್ತಿರುವೆನು. ಕೇವಲ ಅಮ್ಮ ಅಮ್ಮ ಎಂದು ಕರೆಯುವಂತಹವರಲ್ಲ, ನನ್ನನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಎಲ್ಲರನ್ನು ಬಾಬಾರವರ ವಶಕ್ಕೆ ನೀಡುತ್ತಿದ್ದೇನೆ. ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡುತ್ತಿದ್ದೇನೆ. ಎಲ್ಲರೂ ಸಹ ತಮ್ಮ ಬಾಯಿಂದ ಇದೇ ಶಬ್ದವನ್ನು ಮೊಳಗಿಸುತ್ತಿದ್ದಾರೆ, ನನ್ನ ಬಾಬಾ, ನನ್ನ ಬಾಬಾ. ಅದೇ ರೀತಿ ನನಗೂ ಸಹ ಹೇಳುತ್ತಿದ್ದಾರೆ, ಇವರು ನನ್ನ ತಾಯಿ. ಇಂತಹ ಬೇಹದ್ದಿನ ಪಾಲನೆಯನ್ನ ಸರ್ವರಿಗೂ ಕೊಡುತ್ತಿದ್ದೇನೆ. ಪ್ರತಿಯೊಬ್ಬರೂ ಸಹ ಅಪ್ನಾಪನ್ನ ಭಾವನೆಯಿಂದ ನೋಡುತ್ತಿದ್ದಾರೆ, ಇವರು ನನ್ನವರಾಗಿದ್ದಾರೆಂದು. ನನ್ನನ್ನು ನೋಡುತ್ತಾ ನೋಡುತ್ತಾ ಎಲ್ಲರೂ ಇದೇ ಚಿಂತನೆಯನ್ನು ಮಾಡುತ್ತಿರುವರು, ಇವರು ನನ್ನ ಶುಭ ಚಿಂತಕರು, ಸಹಯೋಗಿ, ಸೇವೆಯ ಸಾಥಿಯಾಗಿದ್ದಾರೆ. Thank you.
ಸಮಾನ ಸ್ಥಿತಿಯ ಅನುಭವವನ್ನು ಮಾಡಿ ಅನ್ಯರಿಗೂ ಸಹ ಮಾಡಿಸುತ್ತಿದ್ದೇನೆ. ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಿದ್ದೇನೆ. ಕರ್ಮದ ಬಂಧನದ ಸ್ಥಿತಿಯಲ್ಲಿಯೂ ಸಹ ನಾನು ಬರುತ್ತಿಲ್ಲ. ಎಲ್ಲದರಿಂದ ಮುಕ್ತ, ಕರ್ಮ ಬಂಧನಗಳಿಂದ ಮುಕ್ತ, ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಮತ್ತೆ ಅನ್ಯರಿಗೂ ಸಹ ಸಂಪೂರ್ಣ ಸ್ವರೂಪದ ಅನುಭವ ಮಾಡಿಸುತ್ತ ಕರ್ಮಾತೀತ ಸ್ಥಿತಿಯ ಅನುಭವವನ್ನೂ ಸಹ ಮಾಡಿಸುತ್ತಿದ್ದೇನೆ. ಎಲ್ಲರಿಗೂ ಸ್ಥಿರತೆಯನ್ನು ಕೊಡಿಸುತ್ತಿರುವೆನು. ಸ್ವರಾಜ್ಯ ಅಧಿಕಾರಿಯಾಗಿ ಸರ್ವರನ್ನೂ ಸಹ ತಂದೆಯ ಸಮೀಪ ಸಂಬಂಧದಲ್ಲಿ ಅನುಭೂತಿ ಮಾಡಿಸುತ್ತಿದ್ದೇನೆ. ಇಂತಹ ಇಷ್ಟ ದೇವಿಯಾಗಿ ಆತ್ಮಗಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿಯನ್ನು ಕೊಡಿಸುತ್ತಿದ್ದೇನೆ. ಶಕ್ತಿ ಸೇನೆಯನ್ನು ತಯಾರು ಮಾಡುತ್ತಿದ್ದೇನೆ. ಇದಾಗಿದೆ ಶಿವಶಕ್ತಿ ಸೈನ್ಯ. ನಾನು ಶಿವೇ ಶಿವನೊಂದಿಗೆ ಕಂಬೈನ್ ಸ್ವರೂಪದಲ್ಲಿರುವೆನು. ಶಿವ ಹಾಗೂ ಶಕ್ತಿ ಬೇರೆಯಲ್ಲ, ನಾನು ಮತ್ತೆ ಶಿವ ಒಂದೇ ಆಗಿದ್ದೇವೆ, ಕಂಬೈನ್ ಸ್ವರೂಪದಲ್ಲಿದ್ದೇವೆ. ಇಡೀ ಜಗತ್ತಿನ ಮೇಲೆ ಗೆಲುವನ್ನು ಪಡೆಯುವಂತಹವನಾಗಿದ್ದೇನೆ. ಬೇಹದ್ದಿನ ರೂಪದಲ್ಲಿ ಜಗತ್ತಿನ ಮೇಲೆ ವಿಜಯವನ್ನು ಪಡೆಯುತ್ತಿರುವೆನು. ಇದನ್ನು ನೋಡಿ ಬಾಬ್ ದಾದಾರವರಿಗೆ ಬಹಳ ಖುಷಿಯಾಗುತ್ತಿದೆ. ವಾಹ್ ಮಗು ವಾಹ್, ನೀನು ಬೇಹದ್ದಿಗೆ ಮಾಲೀಕನಾಗಿರುವೆ ಎಂದು ಬಾಬಾರವರು ಶಬಾಷ್ ಕೊಡುತ್ತಿದ್ದಾರೆ. ಗೋವಾಗೆ ನನ್ನ ಬಾಯಿಂದ ಕೇವಲ ಜ್ಞಾನರತ್ನಗಳನ್ನು ಉಸಿರಿ ಎಲ್ಲರನ್ನೂ
ಶಿವನೆಡೆಗೆ ಕರೆದುಕೊಂಡು ಬಂದಿದ್ದೇನೆ. ಹೂಗುಚ್ಛವನ್ನು ತಯಾರು ಮಾಡಿ ಸರ್ವ ಆತ್ಮಗಳನ್ನು ಬಾಬಾರವರ ಸಮ್ಮುಖದಲ್ಲಿ ಕರೆದುಕೊಂಡು ಬಂದಿರುವೆನು. ಬಾಬ್ ದಾದಾರವರಿಗೆ ಆ ಹೂಗುಚ್ಛವನ್ನು ಅರ್ಪಿಸುತ್ತಾ ನಾನು ಮರಳಿ ಸಾಕಾರ ಸೃಷ್ಟಿಯೆಡೆಗೆ ಬರುತ್ತಿದ್ದೇನೆ. ಬಂದು ಕರ್ಮ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ನನ್ನ ಕರ್ಮವನ್ನು ಮಾಡಲು ಸಿದ್ಧನಾಗುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ವೇಷಕ್ಕೆ ತಕ್ಕ ಆಚಾರವ ನಡೆಸಿದೆ, ವೇಷಕ್ಕೆ ತಕ್ಕ ಆಚಾರವ ನಡೆಸಿದೆ. ಪಾತ್ರವ ಮುಗಿಸುವ ತವಕ ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿ ಪರಿದೃಶ್ಯ. ಅಸ್ಥಿ ಪಂಜರಕ್ಕೆ ತೊಗಲಿನ ಹೊದಿಕೆಯ ಹಾಕಿ, ರಕ್ತ ಮಾಂಸಗಳ ಅಸ್ಥಿ ಪಂಜರಕ್ಕೆ ತೊಗಲಿನ ಹೊದಿಕೆಯ ಹಾಕಿ. ಬೆಚ್ಚನೆ ಕುಳಿತಿದೆ ಮುದ್ದಿನ ರಗಿಣಿ, ಬೆಚ್ಚನೆ ಕುಳಿತಿದೆ ಮುದ್ದಿನ ರಗಿಣಿ. ಯಾರಿಗೂ ಕಾಣದ ಹಾಗೆ ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿ ಪರಿದೃಶ್ಯ. ಜನ್ಮ ವಿಕರ್ಮದ ಲೆಕ್ಕವ ಹರಿಸಲು ಕಾತರಗೊಂಡಿದೆ ಹಕ್ಕಿ, ಬಹುಜನ್ಮ ವಿಕರ್ಮದ ಲೆಕ್ಕವ ಹರಿಸಲು ಕಾತರಗೊಂಡಿದೆ ಹಕ್ಕಿ. ಯೋಗಿಯಾಗಿ ಪರಂಧಾಮವ ಸೇರಲು, ಯೋಗಿಯಾಗಿ ಪರಂಧಾಮವ ಸೇರಲು ಕಾಲವ ಕಾದಿದೆ ಹಕ್ಕಿ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿ ಪರಿದೃಶ್ಯ. ಪಂಜರ ತೆರೆಯಿತು ಬಾಗಿಲು, ಹಾರಿತು ಹೊರಗಡೆ ಹಕ್ಕಿ. ಮುರಿಯಿತು ಪಂಜರ ತೆರೆಯಿತು ಬಾಗಿಲು, ಹಾರಿತು ಹೊರಗಡೆ ಹಕ್ಕಿ. ಮೂಲವತನ ಪರಮಾತ್ಮನ ಕಾಣಲು, ಮೂಲವತನ ಪರಮಾತ್ಮನ ಕಾಣಲು ಬಾನಿಗೆ ಏರುವ ಚುಕ್ಕಿ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿ ಪರಿದೃಶ್ಯ. ಸೃಷ್ಟಿಯ ನಾಟಕ ಮಂದಿರದಲ್ಲಿ ನಡೆದಿದೆ ಪರಿ ಪರಿದೃಶ್ಯ.